ಶ್ರೀ 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 ಯಲ್ಲಾಲಿಂಗ ಮಹಾರಾಜರ ಮಠ, ಶ್ರೀ ಕ್ಷೇತ್ರ ಮುಗುಳ್ಕೋಡ್. ಪರಮತೆಯಾಗಿ ಘನವೈರಾಗಿ ಅಲ್ಲಮನಂತೆ ಬದುಕಿದ ಯೋಗಿ ಸಿದ್ಧಿಪುರುಷ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರು ಮುಗುಳ್ಕೋಡ್ ಗ್ರಾಮದ ಸ್ಮಶಾನ ಭೂಮಿಯನ್ನೇ ಮುಕ್ತಿ ಮಂದಿರವಾಗಿಸಿದ ಯೋಗಿ. ಇಂದಿಗೆ ಸುಮಾರು 139 ವರ್ಷಗಳ ಹಿಂದೆ ಶರಣರ ನಾಡು ವಿಜಯಪುರದ ಇಂಡಿ ತಾಲೂಕಿನ ಮಿರಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಶಿವಪ್ಪ ಕಾಶಿಬಾಯಿ ಎಂಬ ಪುಣ್ಯ ದಂಪತಿಗಳ ಮಗನಾಗಿ ಜನಿಸಿ ಬಂದ ಮಗುವೇ ಯಲ್ಲಪ್ಪ. 8 ವರ್ಷ ಪ್ರಾಯದಲ್ಲೇ ಶಿವಧ್ಯಾನ ನಿರತನಾಗಿ ಕುರಿ ಕಾಯುವ ಕಾಯಕ ಮಾಡುತ್ತಿದ್ದರು. 20 ವರ್ಷ ತುಂಬುವಷ್ಟರಲ್ಲಿ ಗರಡಿ ಮನೆಯಲ್ಲಿ ಪಳಗಿ ಕುಸ್ತಿಪಟುವಾಗಿದ್ದ ಯಲ್ಲಪ್ಪ ಮನೆಯವರ ಬಲವಂತಕ್ಕೆ ಒಲ್ಲದ ಮನಸ್ಸಿನಿಂದಲೇ ಹೊನ್ನಮ್ಮ ಎಂಬುವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಸಂಸಾರವು ಅನ್ಯೋನ್ಯವಾಗಿ ಸಾಗಿತ್ತು. ಮಡದಿ ಗರ್ಭವತಿಯಾದಳು. ನವಮಾಸಗಳು ತುಂಬುವಷ್ಟರಲ್ಲೇ ತಾಯಿ ಗರ್ಭದಲ್ಲೇ ಶಿಶು ಸತ್ತಿತು. ಅದರೊಂದಿಗೆ ಯಲ್ಲಪ್ಪನ ಮಡದಿ ಹೊನ್ನಮ್ಮಳು ಕೂಡ ಕೊನೆ ಉಸಿರೆಳೆದು ಭಾರದ ಲೋಕಕ್ಕೆ ಹೊರಟಳು. ಸುತ್ತಮುತ್ತಲ ಗ್ರಾಮಗಳಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನು ಗೆದ್ದು ಜಗ ಜಟ್ಟಿಯಾಗಿ ಖುಷಿಯಿಂದ ಬಂದ ಯಲ್ಲಪ್ಪ ಗರ್ಭಿಣಿಯಾದ ತನ್ನ ಮಡದಿ ಹಾಗೂ ಮಗುವನ್ನು ಕಳೆದುಕೊಂಡ ಯಲ್ಲಪ್ಪ ಅದೇ ಚಿಂತೆಯಲ್ಲಿ ಸಂಸಾರ ಮಾಯಾ ಮೋಹಗಳನ್ನು ಸುಟ್ಟು ಮೈತುಂಬ ಭಸ್ಮ ಧರಿಸಿ ವಿರಾಗಿಯಾಗಿ ಲಚ್ಚಾನೆದೆರೆಗೆ ಬಂದ. ಅಲ್ಲಿ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕೆ ಕಾದು ಕುಳಿತರು. ಪಾಳೆ ಸಿಗದೆ ಹೋಗಿದ್ದರಿಂದ ಊರ ಹೊರಗಿನ ಗಿಡದ ಕೆಳಗೆ ಕುಳಿತು ಧ್ಯಾನಸ್ಥನಾದ ಯಲ್ಲಪ್ಪನ ಶರೀರವು ಗಾಳಿಯಲ್ಲಿ ತೇಲಿದಂತೆ ಕಾಣುತ್ತಿತ್ತು. ಅಷ್ಟರಲ್ಲೇ 3 ದಿನ ಕಳೆಯಿತು. ಸುದ್ದಿ ತಿಳಿದ ಸಿದ್ಧಲಿಂಗರೇ ಯಲ್ಲಪ್ಪನನ್ನು ಹುಡುಕಿಕೊಂಡು ಬಂದರು. ಇವರೇ ನನ್ನ ಪರಮಶಿಷ್ಯ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ, ಇದೋ ಯಲ್ಲಪ್ಪ, ನಿನ್ನ 3 ದಿನ ಮಣ್ಣಾಗ ಮಲಗಿಸ್ತೀನಿ. ನೀ ಎದ್ದು ಬಂದ್ರ ನನ್ನ ಶಿಷ್ಯ ಮಾಡ್ಕೊಂತೀನಿ. ನೀ ಸತ್ತಿ ಅಂದ್ರ ಇಲ್ಲೇ ಮಣ್ಣು ಮಾಡ್ತೀನಿ ಎಂದು ಯಲ್ಲಪ್ಪನಿಗೆ ಪರೀಕ್ಷೆಯೊಡ್ಡಿದರು. 3 ದಿನ ಸಮಾಧಿಯಲ್ಲೇ ಧ್ಯಾನಸ್ಥನಾದ ಯಲ್ಲಪ್ಪ 4ನೇ ದಿನ ಸಮಾಧಿಯಗೆದು ನೋಡಿದರೆ ಜೀವಂತವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲೇ ತಪೋನಿರತನಾಗಿದ್ದ. ಇದನ್ನು ಕಂಡು ಸಿದ್ಧಲಿಂಗ ಮಹಾರಾಜರು, ಇದೋ ಇವನೇ ನನ್ನ ಪ್ರಿಯ ಶಿಷ್ಯನು ಎಂದು ಜಗತ್ತಿಗೆ ಸಾರಿ ಸಾರಿ ಹೇಳಿ ದೀಕ್ಷೆ ನೀಡಿ ಬೆತ್ತ ಜೋಳಿಗೆ ಕೊಟ್ಟು, ಯಲ್ಲಪ್ಪ ಇಂದಿನಿಂದ ಯಲ್ಲಲಿಂಗ ಮಹಾರಾಜನಾಗಿ ದೇಶದಲ್ಲೇ ಮೆರೆ ಎಂದು ಆಶೀರ್ವದಿಸಿ ಇಲ್ಲಿಂದ ಪಶ್ಚಿಮಕ್ಕೆ ಪ್ರಯಾಣ ಬೆಳೆಸು. 7 ಹಗಲು 7 ರಾತ್ರಿ ಮುಗಿದ ದಿನದಂದು ಅಲ್ಲೇ ನಿಂತ ಜಾಗದಲ್ಲೇ ನಿನ್ನ ಮಠ ಕಟ್ಟಿಕೋ ಎಂದು ಹರಿಸಿ ಕಳಿಸಿಕೊಟ್ಟರು. ಯಲ್ಲಾಲಿಂಗರು ಪ್ರಯಾಣ ಆರಂಭಿಸಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳ್ಕೋಡ್ ಗ್ರಾಮದ ಸ್ಮಶಾನದಲ್ಲಿ ಅವರ ಪ್ರಯಾಣ ಕೊನೆಗೊಂಡಿತು. ಅಲ್ಲೇ ನಿಂತು ಸಿದ್ಧಲಿಂಗರ ಸ್ಮರಿಸಿ ಅಲ್ಲೇ ಗುಡಿಸಲು ಹಾಕಿಕೊಂಡು ಭಿಕ್ಷಾಟನೆ ಮಾಡಿಕೊಂಡು ದಿನನಿತ್ಯದ ಆಹಾರ ಸಂಪಾದನೆ ಮಾಡಿಕೊಳ್ಳುತ್ತಿದ್ದರು. ಇವರಿಗೆ ಊರಿನ ಕೆಲ ಜನರು ತೊಂದರೆ ಮಾಡಿದರು. ಯಲ್ಲಾಲಿಂಗರು ಅವರಿಗೆ ತಕ್ಕ ಉತ್ತರವನ್ನೇ ನೀಡಿದರು. ಹೀಗೆ ದಿನ ಕಳೆದಂತೆ ಯಲ್ಲಾಲಿಂಗರ ಮಾತುಗಳು ಸತ್ಯವಾಗತೊಡಗಿದವು. ಸುತ್ತಮುತ್ತಲ ಗ್ರಾಮದ ಜನರೆಲ್ಲ ಇವರನ್ನು ಕಾಣಲು ಬರತೊಡಗಿದರು. ಹಲವು ಕಷ್ಟಗಳ ಮಧ್ಯೆ ಯಲ್ಲಾಲಿಂಗ ಪ್ರಭುಗಳು ಸ್ಮಶಾನ ಭೂಮಿಯನ್ನೇ ಮುಕ್ತಿ ಮಂದಿರವಾಗಿಸಿ ಭವ್ಯ ಮಠವನ್ನು ಕಟ್ಟಿದರು. ಪ್ರಭುಗಳ ದರ್ಶನಕ್ಕೆ ಜನ ತಂಡೋಪತಂಡವಾಗಿ ಬರತೊಡಗಿದರು. ಇವರು ನುಡಿದ ವಾಕ್ಯಗಳೆಲ್ಲ ಸತ್ಯವಾದವು. ಇವರು ಕಾಲಿಟ್ಟ ಸ್ಥಳವೆಲ್ಲ ಪಾವನ ಸಾನ್ನಿಧ್ಯವಾಯಿತು. ರೈತಾಪಿ ಜನರೆಲ್ಲ ಉತ್ತಮ ಮಳೆ ಬೆಳೆ ಕಂಡು ಭಕ್ತಿಯಿಂದ ಪ್ರಭುಗಳ ಮಠಕ್ಕೆ ತಮ್ಮ ಹೊಲದ ದವಸಧಾನ್ಯಗಳನ್ನು ಸಮರ್ಪಿಸಿದರು. ಇದರಿಂದ ಮಹಾಮಠದಲ್ಲಿ ನಿತ್ಯವೂ ಶಿವನ ಅಂಬಲಿ ಪ್ರಸಾದ ಬಂದ ಎಲ್ಲಾ ಭಕ್ತರ ಹೊಟ್ಟೆ ತುಂಬಿಸಿದ್ದು. ಹಗಲು ರಾತ್ರಿಯೆನ್ನದೇ ಶ್ರೀಮಠದಲ್ಲಿ ದಾಸೋಹ ನಡೆಯುತ್ತಲೇ ಇದೆ. ಇಲ್ಲಿ ಯಾವುದೇ ಜಾತಿ ಧರ್ಮದ ಸಂಕೋಲೆಗಳಿಲ್ಲ. ತಮ್ಮ ಗುರುವನ್ನೇ ಶಿಷ್ಯರಾಗಿ ಪಡೆದು ಶಿವಯೋಗಿ ಸಿದ್ದರಾಮೇಶ್ವರ ಎಂದು ಕರೆದರು. ಶತಮಾನಕ್ಕೂ ಹೆಚ್ಚು ಕಾಲ ಬದುಕಿ ಬಾಳಿ ಭಕ್ತರ ಸೇವೆ ಮಾಡಿದ ಯಲ್ಲಾಲಿಂಗ ಪ್ರಭುಗಳ ದೇಹವು ದಣಿವಾಯಿತು. ವಿಶ್ರಾಂತಿ ಬಯಸಿ ದಿನಾಂಕ 5/2/1986 ಬೆಳಗ್ಗೆ 9ಕ್ಕೆ ದೇಹತ್ಯಾಗ ಮಾಡಿ ಕೊನೆ ಉಸಿರೆಳೆದು ಅಸಂಖ್ಯಾತ ಭಕ್ತರ ಹೃದಯದಲ್ಲಿ ಅಚ್ಚಳೆಯದೇ ಉಳಿದರು. ಅಂದಿನ ಸ್ಮಶಾನ ಭೂಮಿಯೇ ಇಂದು ಭೂಕೈಲಾಸವಾಗಿ ಮಿಂಚುತ್ತಿದೆ. ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ. ಧನ್ಯವಾದ.